ಮಡಿಕೇರಿ ನಗರಸಭೆ ಕಪ್ಪು ಸಂಗ್ರಹದ ಕೂಪವಾಗಿದೆ ಎಂದು ಕಾಂಗ್ರೆಸ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆಂದಿರ ಮೈನಾ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಸಭೆಯಲ್ಲಿ ಫಾರಂ 3 ಕಟ್ಟಡ ಪರವಾನಗಿ ನವೀಕರಣ ಮುಂತಾದ ಕೆಲಸಗಳಿಗೆ ಇಂತಿಷ್ಟು ಹಣ ನೀಡಲೇಬೇಕೆಂಬ ಅಲಿಖಿತ ನಿಯಮವಿದೆ. ಮುನ್ಸಿಪಲ್ ನಿಯಮಗಳ ಗಂಧಗಾಳಿಯೂ ಗೊತ್ತಿಲ್ಲದ ತೋಟಗಾರಿಕಾ ಇಲಾಖೆಯಲ್ಲಿ ಹೋಬಳಿ ಮಟ್ಟದ ಅಧಿಕಾರಿಯಾಗಿದ್ದ ವ್ಯಕ್ತಿಯನ್ನ ನಗರಸಭೆ ಆಯುಕ್ತರ ಸ್ಥಾನದಲ್ಲಿ ಕುಳ್ಳಿರಿಸಿ ನಗರಸಭೆಯಿಂದ ನರಕಸಭೆಯನ್ನಾಗಿಸಿದ ಕೀರ್ತಿ ರಾಜ್ಯ ಸರ್ಕಾರಕ್ಕೆ ಸಲ್ಲುತ್ತದೆ. ಕೂಡಲೇ ಆಯುಕ್ತರನ್ನು ಬದಲಾಯಿಸಿ ರಾಜ್ಯ ಮುನ್ಸಿಪಲ್ ಆಡಳಿತ ಸೇವೆಯ ಅಧಿಕಾರಿಯನ್ನ ಆಯುಕ್ತರನ್ನಾಗಿ ನೇಮಿಸಬೇಕೆಂದು ಒತ್ತಾಯಿಸಿದರು. ನಗರಸಭೆ ಆಡಳಿತ ಮಂಡಳಿ ರಚನೆಯಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕಾತಿ ನಡೆದಿಲ್ಲ. ಅಷ್ಟರಲ್ಲೇ ಹಣ ವಸೂಲಾತಿ ಆರೋಪ ಕೇಳಿಬಂದಿದ್ದು ಪೊಲೀಸ್ ದೂರುಗಳು ದಾಖಲಾಗಿದೆ. ಸರಣಿ ಆಧಾರದಲ್ಲಿ ಬಿಜೆಪಿ ನಗರಸಭಾ ಸದಸ್ಯರ ಎಡಬಿಡಂಗಿತನ ಕಾಣಿಸ್ತಾ ಇದೆ ಎಂದು ವ್ಯಂಗ್ಯವಾಡಿದರು. ಕಾವೇರಿ ಚಿತ್ರಮಂದಿರ ವಿವಾದ ಕುರಿತು ಸೂಕ್ತ ತನಿಖೆಗೆ ಒತ್ತಾಯಿಸಿದ ತೆಂದಿರ ಮೈನಾ, ಬಿಜೆಪಿ ಪ್ರಮುಖ ಹಾಗೂ ಹಿರಿಯ ನಗರಸಭಾ ಸದಸ್ಯರ ಮೇಲೆ ಗುತ್ತಿಗೆದಾರ ನೇರವಾಗಿ 5 ಲಕ್ಷ ರೂಪಾಯಿಗಳ ಲಂಚ ಬೇಡಿಕೆಯ ಆರೋಪ ಮಾಡಿದ್ರು. ಬಿಜೆಪಿ ನಾಯಕರು ಮೌನವಾಗಿರುವುದು ಏಕೆ ಅಂತ ಪ್ರಶ್ನೆ ಮಾಡಿದರು. ಆಗ್ತಕ್ಕಂಥ ವ್ಯವಸ್ಥೆಗಳನ್ನ ಜನರ ಮುಂದೆ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಎರಡು ವಿಚಾರಗಳನ್ನು ನಾವು ಪ್ರಸ್ತುತಿಗಾಗಿ ಕಳಿಸ್ತೇವೆ. ಒಂದು, ಜನವಲಯದಲ್ಲಿ ಕಪ್ಪ ಸಂಗ್ರಹದ ರೂಪವಾಗಿರುವ ಮಡಿಕೇರಿ ನಗರಸಭೆ ಏನಾಗಿದೆ ಅಂದರೆ, ಇಲ್ಲಿ ಸಾರ್ವಜನಿಕರ ಬಾಲಿಗೆ ಒಂದು ಕಪ್ಪ ಸಲಿಕೆಯ ಕೇಂದ್ರವಾಗಿದೆ. ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಂದ ಸೇರಿದಾಗ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೂಡ ಎಲ್ಲದಕ್ಕೂ ಕಪ್ಪ ಸಲಿಕೆ ಆಗಬೇಕು ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ. ಹಾಗೆ ಪಂಚಾಯತ್ ರಾಜ್ ಸಂಘಟನೆ ಜೊತೆಗೆ ಕೂಡ ಅವರು ಜನರು ಸಾರ್ವಜನಿಕರು ತಮ್ಮ ಮಳವನ್ನು ಕೊಟ್ಕೊಂಡಿದ್ದಾರೆ. ಫಾರ್ಮ್ 3 ಆಗಿರ್ಬೋದು, ಕಟ್ಟಡ ಪರವಾನಗಿ ಆಗಿರ್ಬೋದು, ನವೀಕರಣ ಆಗಿರ್ಬೋದು, ಲೈಸೆನ್ಸ್ ವಿತರಣೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇಂತಿಷ್ಟು ಹಣ ಕೊಡಲೇಬೇಕು ಎಂಬ ಅಲಿಖಿತ ನಿಯಮ ಇದೆ ಎಂದು ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲಿನ ಪ್ರಮುಖ ಅಧಿಕಾರಿಯೊಬ್ಬರು ಪ್ರಭಾವಿಗಳಿಗೆ ಭಾರೀ ಮೊತ್ತದ ಕಪ್ಪವನ್ನು ಸಲ್ಲಿಸಿ ಬಂದಿದ್ದಾರೆ ಎಂದು, ನಂತರ ಆ ಅಧಿಕಾರಿ ಪ್ರಭಾವಿ ವ್ಯಕ್ತಿಗಳಿಗೆ ಪ್ರತಿ ತಿಂಗಳು ಕೂಡ ಇಂತಿಷ್ಟು ಅಂತ ಕಪ್ಪ ಕೊಡಬೇಕು ಅಂತ ಹೇಳ್ಕೊಂಡು ವಸೂಲಾತಿ ಮಾಡ್ತಿದ್ದಾರೆ ಅಂತ ಜನ ಆರೋಪಿಸುತ್ತಿದ್ದಾರೆ. ಹಾಗಾದರೆ ಈ ಪ್ರಭಾವಿ ಯಾರು, ಏನು ಈ ಅಧಿಕಾರಿಯನ್ನು ಕರೆಸಲಿಕ್ಕೆ ಕಪ್ಪ ಸಂಗ್ರಹಣೆ ಮಾಡಿರ್ತಾರಲ್ಲ, ಆ ಪ್ರಭಾವಿ ಯಾರು ಅಂತಕ್ಕಂಥದ್ದು ನಮ್ಮೊಂದು ಯಕ್ಷ ಪ್ರಶ್ನೆ ಆಗಿದೆ. ಜೊತೆಗೆ ಅಂತಹ ಪ್ರಭಾವಿ ಇರ್ಬೇಕಂದ್ರೆ ಅವರು ಆಡಳಿತ ಪಕ್ಷದವರಾಗಿದ್ದರು, ಕಾಂಗ್ರೆಸ್ ಪಕ್ಷದವರಾಗಿದ್ದು ಸಾಧ್ಯತೆ ಇಲ್ಲ, ಬಿಜೆಪಿ ಪಕ್ಷದವರೇ ಆಗಿರ್ಬೇಕು. ಆಮೇಲೆ ಕೊಡುಗಾಂಚನ ಈ ನಗರಸಭೆಗೆ ಎಕ್ಕಿಲ್ಲದೆ ಯಾವುದೇ ಮಡಿಯೊತ್ತಿಗಿಲ್ಲದೆ ಓಡಾಡ್ತೀನಿ ಅಂತ ಹೇಳ್ಕೊಂಡು ಜನರು ಅವರ ನೋವನ್ನು ಕೂಡ ಬಹಿರಂಗವಾಗಿ ಕೂಡ ಹೇಳ್ಕೊಳ್ತಿದ್ದಾರೆ. ಯಾವುದೇ ಕೆಲಸ ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ. ಇಂತಹ ಅವ್ಯವಸ್ಥೆಗೆ ಏನ್ ಕಾರಣ? ಚಿತ್ರಮಂದಿರದ ಗುತ್ತಿಗೆದಾರ ನಗರಸಭಾ ಸದಸ್ಯರ ಜೊತೆಗೆ ಮಾತನಾಡಿದ ದೂರವಾಣಿ ಕರೆಯ ಆಡಿಯೋ ಹರಿದಾಡ್ತಾ ಇದ್ದು, ಅದರಲ್ಲಿ ಬಿಜೆಪಿಯವರು ಮುಸಲ್ಮಾನರು ಹಾಗೂ ದಲಿತರ ಕೆಲಸಕ್ಕೆ ಅಡ್ಡಗಾಲು ಹಾಕ್ತಾರೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತೆ. ಇದರಿಂದ ಬಿಜೆಪಿಯವರು ದಲಿತರ ವಿರೋಧಿ ಎನ್ನುವುದು ಬಹಿರಂಗಗೊಂಡಿದ್ದು, ಇದಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಸ್ಪಷ್ಟೀಕರಣ ನೀಡಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೆಚ್.ಎ. ಹಂಸ, ಸೇವಾದಳದ ಜಿಲ್ಲಾ ಉಪಾಧ್ಯಕ್ಷ ಕಾನೆಹಿತ್ಲು ಮಣ್ಣಪ್ಪ, ಕಾಂಗ್ರೆಸ್ ಮುಖಂಡ ರವಿಗೌಡ ಹಾಜರಿದ್ದರು.